ಇವತ್ತು ರಾಹುಲ್ ಗಾಂಧಿ ಚಿತ್ರದುರ್ಗದ ಹೊಳಲ್ಕೆರೆಗೆ ಭೇಟಿ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ರಾಹುಲ್ ಗಾಂಧಿ ಚಿತ್ರದುರ್ಗದ ಹೊಳಲ್ಕೆರೆಗೆ ಭೇಟಿ ನೀಡ್ತಾ ಇರೋ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ರಾಹುಲ್ ಕಾರ್ಯಕ್ರಮದ ಪಾಸ್ಗಾಗಿ ಕಾಂಗ್ರೆಸ್ ಕಚೇರಿ ಎದುರು ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯಾವುದನ್ನು ಲೆಕ್ಕಿಸದೆ ಬಾಗಿಲನ್ನು ಹಾಕೊಂಡು ಜಿಲ್ಲಾಧ್ಯಕ್ಷ ಪಾತ್ಯರಾಜನ್ ಮನೆಗೆ ಹೋಗಿದ್ದಾರೆ. ಜಿಲ್ಲಾಧ್ಯಕ್ಷ ಪಾತ್ಯರಾಜನ್ ವರ್ತನೆಗೆ ಇದೀಗ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಹುಲ್ ಗಾಂಧಿ ಚಿತ್ರದುರ್ಗದ ಹೊಳಲ್ಕೆರೆಗೆ ಭೇಟಿ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪಾಸ್ಗಾಗಿ ಒಂದು ಮಾತಿನ ಚಕಮಕಿ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಈಗ ಚಿತ್ರದುರ್ಗದ ಹೊಳಲ್ಕೆರೆಗೆ ಇವತ್ತು ರಾಹುಲ್ ಗಾಂಧಿ ಭೇಟಿಯನ್ನು ನೀಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪಾಸ್ಗಾಗಿ ಕಿತ್ತಾಟ ಆಗ್ತಾ ಇದೆ, ಅದು ಕೂಡ ಜಿಲ್ಲಾಧ್ಯಕ್ಷರು ತಂದ ನಂತರ ಕಾರ್ಯಕರ್ತರ ನಡುವೆ, ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಂತ. ಏನಾಗಿದೆ, ಮತ್ತಷ್ಟು ಅಪ್ಡೇಟ್ಸ್ ಏನ್ ಸಿಗ್ಬಹುದು ವೀರೇಶ್? ಏನು ಚಿತ್ರದುರ್ಗದ ಚಿತ್ರದುರ್ಗ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಅನ್ಸ್ಕೊಂಡಿರುವಂತ ಚಿತ್ರದುರ್ಗ ಜಿಲ್ಲೆಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಏನ್ ರಾಹುಲ್ ಗಾಂಧಿ ಬರ್ತಿದ್ದಾರೆ. ಆ ರಾಹುಲ್ ಗಾಂಧಿ ಬರುವ ಹಿನ್ನೆಲೆಯಲ್ಲಿ ಏನ್ ಸಾಕಷ್ಟು ಇವತ್ತು ಜನಸಮ ಎಂತಾರೆ ಲಕ್ಷಾಂತರ ಜನತೆ ಇರುವ ಒಂದು ಹಿನ್ನೆಲೆಯಲ್ಲಿ ಏನ್ ಯೂತ್ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ಮತ್ತೆ ಏನ್ ಜಿಲ್ಲೆಯ ಪ್ರಮುಖ ಅನ್ಸ್ಕೊಂಡಿರುವ ನಾಯಕರಿಗೆ ಇವತ್ತು ವಿವಿಐಪಿ ಪಾಸ್ಗಳನ್ನು ಏನು ಕೊಡಲಾಗುವುದು. ಆ ವಿವಿಐಪಿ ಪಾಸ್ಗಳನ್ನು ತಡರಾತ್ರಿ 11:30 ಆದರೂ ಸಹ ಯಾವುದೇ ಕಾರಣಕ್ಕೂ ಯಾವೊಬ್ಬ ಕಾರ್ಯಕರ್ತರಿಗಾಗಲಿ ಮತ್ತೆ ಗುರುತಿಸಿಕೊಂಡಿರುವಂತಹ ಲೀಡರ್ಸ್ ಗಳಿಗೆ ಮತ್ತೆ ಯೂತ್ ಕಾಂಗ್ರೆಸ್ ನ ಘಟಕದವರಿಗೆ ಯಾರಿಗೂ ಸಹ ವಿಶು ಮಾಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ತಡರಾತ್ರಿ 11:30 ಸಹ ಏನ್ ಜಿಲ್ಲೆಯ ಕಾಂಗ್ರೆಸ್ ಕಚೇರಿ ಮುಂದೆ ಸಾಕಷ್ಟು ಯುವಕರು ಸಹ ನೆರೆದಿದ್ರು. ಆ ಹಿನ್ನೆಲೆಯಲ್ಲಿ ಏನ್ ದುರ್ಗ ಒಂದು ಖಾಸಗಿ ಹೋಟೆಲ್ ನಲ್ಲಿ ಸಹ ಸಾಕಷ್ಟು ಜನರು ಸೇರಿದ್ರು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ 11:30 ಆದರೂ ಸಹ ಯಾರಿಗೂ ಸಮೇತ ಪಾಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನರು ಏನು ಅಲ್ಲಿದ್ದಂತ ಕಾರ್ಯಕರ್ತರು ಮತ್ತೆ ಮುಖಂಡರು ಅಲ್ಲಿಯ ಜಿಲ್ಲಾಧ್ಯಕ್ಷ ಪಾತ್ಯರಾಜನ್ ಏಕಾಏಕಿ ಏನ್ ಮಾತಿನ ಚಕಮಕಿ ನೀಡಿದ್ರು. ಆದ್ರೆ ಇದೆಲ್ಲದಕ್ಕೂ ಏನ್ ಯೂತ್ ಕಾಂಗ್ರೆಸ್ ಲೀಡರ್ ಆಗಿರ್ಬೋದು ಮತ್ತೆ ನಾಯಕ ಮುಖಂಡರಾಗಿರ್ಬೋದು ಯಾರೊಬ್ಬರಿಗೂ ಸಹ ತಲೆ ಕೆಡಿಸಿಕೊಳ್ಳದ ಜಿಲ್ಲಾಧ್ಯಕ್ಷ ಪಾತ್ಯರಾಜನ್ ಅವರು ಕಾಂಗ್ರೆಸ್ ಆಫೀಸ್ಗೆ ಏನ್ ಲೇಟ್ ಆಯ್ತು ಹಿನ್ನೆಲೆಯಲ್ಲಿ ಬೀಗ ಹಾಕೊಂಡು ತಮ್ಮ ಪಾಡಿಗೆ ತಾವು ಹೋಗಿದ್ದು ಸಹ ದೃಶ್ಯದಲ್ಲಿ ನಾವು ನೋಡ್ಬೋದು. ಲಿಖಿತ ವೀರೇಶ್, ಈಗ ಒಂದು ಟಿಕೆಟ್ಸ್ ನ ಇಶ್ಯೂ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್, ಯಾಕೆ ಇಶ್ಯೂ ಮಾಡಿರ್ಲಿಲ್ಲ? ರಾತ್ರಿ 11 ಗಂಟೆ ಆದ್ರೂ ಇಶ್ಯೂ ಮಾಡ್ಲಿಕ್ಕೆ ಏನ್ ತೊಂದರೆ ಆಗಿತ್ತು? ಖಂಡಿತ, ಏನಂದ್ರೆ ಏನ್ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಈಗಾಗಲೇ ಪಾಸ್ ಮಾಡಿಸಿದಂತ ಪಾಸ್ ಗಳ ಮೇಲೆ ಕೈ ಕಾಂಗ್ರೆಸ್ ನ ಚಿಹ್ನೆ ಆದಂತ ಕೈ ಗುರುತು ಇತ್ತು. ಆ ಒಂದು ಕೈ ಗುರುತು ಇರುವ ಪಾಸ್ ಅನ್ನು ಇಲ್ಲಿನ ಜಿಲ್ಲಾ SP ವರಿಷ್ಠಾಧಿಕಾರಿಯಾದಂತಹ ಶ್ರೀನಾಥ್ ಜೋಶಿ ಅವರು ಅದನ್ನು ರಿಜೆಕ್ಟ್ ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತೆ ಏನು ಪಾಸ್ ಗಳನ್ನು ಮತ್ತೆ ರೀಪ್ರಿಂಟ್ ಮಾಡಿಸ್ಬೇಕಾಯ್ತು. ಆ ರೀಪ್ರಿಂಟ್ ಮಾಡುವ ಒಂದು ಲೇಟ್ ಸಹ ಆಗಿದೆ. ಮತ್ತೆ ಅಷ್ಟೇ ಅಲ್ಲದೆ ಕಾರ್ಯಕರ್ತರಿಗಲ್ಲದೆ ಇನ್ನೂ ಸಹ ಮಾಧ್ಯಮ ಮಿತ್ರರಿಗೂ ಸಮೇತ ಯಾವೊಬ್ಬರಿಗೂ ಮಾಧ್ಯಮ ಮಿತ್ರರಿಗೂ ಸಮೇತ ಈಗಲೂ ಸಹ ಏನ್ 11:30 ಕಾರ್ಯಕ್ರಮ ಇದೆ, 11:30 ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರೊಬ್ಬರಿಗೂ ಸಹ ಪಾಸ್ ಇದುವರೆಗೂ ವಿಶ್ವ ಮಾಡಿಲ್ಲ. ಲಿಖಿತ, ಓಕೆ ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.